ನಮಸ್ಕಾರ, ನಿಮಗೆ ಸಮಯ ಇದ್ದರೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ, ಇಲ್ಲ ಅಂತಾದರೆ ಒಂದು 30-40 ಸೆಕೆಂಡ್ ಸ್ಕಿಪ್ ಮಾಡಿ ವಿಡಿಯೋ ನೋಡಿ. ಪ್ರಶ್ನೆ ಏನಂದರೆ, ಈ ಎಲ್ಲರಿಗೂ ಸಕ್ಕರೆ ಕಾಯಿಲೆ ಬರುತ್ತಲ್ಲ, ಅದಕ್ಕೆ ಕಾರಣ ಇನ್ಸುಲಿನ್ನ ಕೊರತೆ. ಸೊ ಪ್ಯಾನ್ಕ್ರಿಯಾಸನ್ನು ಉತ್ತೇಜಿಸಿ ಇನ್ಸುಲಿನ್ ಚೆನ್ನಾಗಿ ಬಿಡುಗಡೆ ಆಗೋ ಥರ ಮಾಡಿದರೆ ಆಗ ಈ ಸಕ್ಕರೆ ಕಾಯಿಲೆ ಸಮಸ್ಯೆ ಇರೋದಿಲ್ಲ, ಅದು ಗುಣ ಆಗುತ್ತೆ ಅನ್ನೋದು ನಿಮ್ಮ ಅನಿಸಿಕೆ ಆದರೆ, ಅಥವಾ ನಿಮಗೆ ನೀವು ಹಾಗೆ ಅಂದುಕೊಂಡಿದ್ದರೆ ಇಲ್ಲಿಯವರೆಗೆ ಎಸ್ ಅಂತ ಕಾಮೆಂಟ್ ಮಾಡಿ. ಇಲ್ಲ ಹಾಗಲ್ಲ, ನನಗೆ ಬೇರೆದೇನೋ ಗೊತ್ತಿದೆ ಅಂತಾದರೆ ನೋ ಅಂತ ಕಾಮೆಂಟ್ ಮಾಡಿ. ಇದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಅಂತಾದರೆ ಡೋಂಟ್ ನೋ ಅಂತನೋ ಗೊತ್ತಿಲ್ಲ ಅಂತನೋ ಕಾಮೆಂಟ್ ಮಾಡಿ. ಯಾಕೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಕೊನೆಯಲ್ಲಿ ಇದರಿಂದ ಆಗ್ತಾ ಇರುವಂಥ ಕೆಲವು ತೊಂದರೆಗಳ ಬಗ್ಗೆ ಕೂಡ ನಾನು ಹೇಳ್ತೇನೆ. ಒಟ್ಟಿನಲ್ಲಿ ಇವತ್ತಿನ ವಿಡಿಯೋ ನಿಮಗೆ ಡಯಾಬಿಟೀಸ್, ಇನ್ಸುಲಿನ್, ಪ್ಯಾನ್ಕ್ರಿಯಾಸಿನ ರೋಲ್ ಇದೆಲ್ಲದರ ಬಗ್ಗೆ ಒಂದು ಕ್ಲಾರಿಟಿ ಕೊಡುತ್ತೆ. ಮತ್ತು ಡಯಾಬಿಟೀಸ್ ಇರುವವರು ಬರಬಾರ್ದು ಅನ್ನೋರು ಹೇಗೆ ಬದುಕಬೇಕು ಅಂತ ಆಯುರ್ವೇದ ಹೇಳಿದೆ, ಮತ್ತು ಆಯುರ್ವೇದ ಸ್ಪೆಷಾಲಿಟಿ ಏನು ಇದೆಲ್ಲ ಅರ್ಥ ಆಗುತ್ತೆ. ಬಹಳಷ್ಟು ಜನರಿಗೆ ಸಕ್ಕರೆ ಕಾಯಿಲೆ ಬರುತ್ತಲ್ಲ, ಅದು ಹೇಗೆ ಬರುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ನಾವು ಊಟ ಮಾಡ್ತೇವೆ, ಊಟ ಮಾಡಿದ್ದು ಜೀರ್ಣ ಆಗಿ ನಾವು ತಿಂದಿರೋ ಬಹುತೇಕ ಆಹಾರದ ಪಾರ್ಟ್ ಎಸ್ಪೆಷಲಿ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಗ್ಲೂಕೋಸ್ ನಮಗೆ ಶಕ್ತಿಯನ್ನು ಕೊಡುತ್ತೆ, ನಮ್ಮ ಜೀವಕೋಶಗಳಿಗೆ ಬದುಕಲಿಕ್ಕೆ ಅವಕಾಶ ಕೊಡುತ್ತೆ. ಅಂದರೆ ಶಕ್ತಿ, ಜೀವಕೋಶಗಳಿಂದ ಶಕ್ತಿ ಬರಬೇಕು ಅಂದರೆ, ಹೊರಗೆ ಬರಬೇಕು ಅಂತಂದರೆ ಆಗ ಗ್ಲೂಕೋಸ್ ಒಂದು ಫ್ಯೂಲ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ನಮಗೆ ಬೆಂಕಿ ಬೇಕು ಅಂದರೆ ಹೇಗೆ ಕಟ್ಟಿಗೆ ಅಥವಾ ಈ ಪೆಟ್ರೋಲ್ ಇನ್ನೇನೋ ಬೇಕೋ ಅದೇ ಥರ ಆ ಎನರ್ಜಿ ಕೊಡುವಂತಹ ಫ್ಯೂಯಲ್ ಆಗಿ ಗ್ಲೂಕೋಸ್ ಕೆಲಸ ಮಾಡುತ್ತೆ. ಸೊ ಈ ಗ್ಲೂಕೋಸನ್ನು ನಮ್ಮ ಜೀವಕೋಶಗಳು ಬಳಸ್ಕೊಳ್ತವೆ. ಇದು ಅರ್ಥ ಆಯಿತು. ಈ ಗ್ಲೂಕೋಸ್ಗೆ ಬಾಗಿಲು ತೆಗಿಬೇಕು ನಮ್ಮ ಜೀವಕೋಶಗಳು ಅಂತ ಆದರೆ ಬಾಗಿಲು ತಟ್ಟುವವರು ಬೇರೆ ಬೇಕು. ಆ ಬಾಗಿಲು ತಟ್ಟುವ ಕೆಲಸವನ್ನು ಇನ್ಸುಲಿನ್ ಮಾಡುತ್ತೆ. ಇನ್ಸುಲಿನ್ ಬಾಗಿಲು ತಟ್ಟಿದಾಗ ಜೀವಕೋಶಗಳು ಬಾಗಿಲು ತೆಗಿತವೆ, ಆ ಜೀವಕೋಶಗಳ ಒಳಗಡೆ ಈ ಗ್ಲೂಕೋಸನ್ನು ಕಳಿಸುವಂಥ ಕೆಲಸವನ್ನು ಇನ್ಸುಲಿನ್ ಮಾಡುತ್ತೆ. ಅದರ ಜವಾಬ್ದಾರಿ ಅದು. ಇನ್ಸುಲಿನ್ ಇಲ್ಲ ಅಂತಾದರೆ ಬಾಗಿಲು ತಟ್ಟುವವರಿಲ್ಲ, ಆ ಗ್ಲೂಕೋಸನ್ನು ನಮ್ಮ ಜೀವಕೋಶಗಳು ತೆಗೆದುಕೊಳ್ಳೋದಿಲ್ಲ. ಜೊತೆಗೇನಾಗುತ್ತೆ, ಅದರಿಂದಾಗಿ ಬ್ಲಡ್ಡಲ್ಲಿ ಗ್ಲೂಕೋಸಿನ ಪ್ರಮಾಣ ತುಂಬ ಜಾಸ್ತಿ ಆಗುತ್ತೆ. ಸಹಜವಾಗಿ ಇದಕ್ಕೆ ನಾವು ಡಯಾಬಿಟೀಸ್ ಅಂತ ಕರೀತೇವೆ. ಆದರೆ ಈ ಥರ ಡಯಾಬಿಟೀಸ್ ಇರುವವರ ಸಂಖ್ಯೆ ತುಂಬ ಕಡಿಮೆ. ಯೂಶ್ವಲಿ ಹುಟ್ಟುತ್ತಾನೆ ಇನ್ಸುಲಿನ್ನ ಕೊರತೆ, ಪೆನಿಕ್ರಿಯಾಸ್ ಇನ್ಸುಲಿನ್ ಬಿಡುಗಡೆ ಮಾಡಲ್ಲ, ಈ ಥರ ಸಮಸ್ಯೆಯಿಂದ ಹುಟ್ಟುತ್ತಾರೆ. ಅಥವಾ ಅದನ್ನು ನಾನು ಮುಂದೆ ಹೇಳ್ತೇನೆ, ಬೇರೆ ಕಾರಣಗಳಿಂದ ಪೆನಿಕ್ರಿಯಾಸ್ ಹಾಳಾಗಿ ತೊಂದರೆ ಆಗುತ್ತೆ. ಇದರ ಹೊರತಾಗಿ ಭಾಳಷ್ಟು ಜನರಿಗೆ ಡಯಾಬಿಟೀಸ್ ಬರಲಿಕ್ಕೆ ಹೇಗೆ ಕಾರಣ, ಏನು ಕಾರಣ ಅಂತಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಾರಣ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಈ ಬಾಗಿಲು ತಟ್ಟುವ ಕೆಲಸವನ್ನು ಇನ್ಸುಲಿನ್ ಮಾಡುತ್ತಲ್ಲ, ಬಾಗಿಲು ತಟ್ಟುವ ಕೆಲಸವನ್ನು ಅದು ಮಾಡುತ್ತೆ, ಬಾಗಿಲು ತೆರೆದರೆ ಈ ಗ್ಲೂಕೋಸನ್ನು ಒಳಗಡೆ ಕಳಿಸುತ್ತೆ, ಅಲ್ಲಿಗೆ ಅದರ ಜವಾಬ್ದಾರಿ ಮುಗೀತು. ಆ ಗ್ಲೂಕೋಸನ್ನು ನಮ್ಮ ಜೀವಕೋಶಗಳು ಫ್ಯೂಯಲ್ ಆಗಿ ಬಳಕೆ ಮಾಡಿಕೊಳ್ತವೆ, ಜೀವಕೋಶಗಳಿಗೆ ಅದನ್ನು ಶಕ್ತಿ ಸಿಗುತ್ತೆ, ಎಲ್ಲ ಕೆಲಸ ಸಲೀಸಾಗಿ ಹೋಗುತ್ತೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಇನ್ಸುಲಿನ್ ಬಾಗಿಲು ತಟ್ಟೋದನ್ನು ಮಾಡುತ್ತೆ, ನಮ್ಮ ಜೀವಕೋಶಗಳು ಆ ಇನ್ಸುಲಿನನ್ನು ಗುರುತಿಸೋದೇ ಇಲ್ಲ, ಅಥವಾ ಇನ್ಸುಲಿನ್ ಬಾಗಿಲು ತಟ್ಟಿದ್ರು ನಾನು ಬಾಗಿಲು ತೆಗೆಯಲ್ಲ ಹೋಗು ಅಂತ ಇನ್ಸುಲಿನನ್ನು ವಾಪಸ್ ಕಳಿಸ್ತವೆ. ಆಗ ಏನಾಗುತ್ತೆ ಅಂದರೆ ಇನ್ಸುಲಿನ್ ಬೇಕಾದಷ್ಟಿದೆ, ಆದರೆ ಗ್ಲೂಕೋಸ್ ನಮ್ಮ ಜೀವಕೋಶಗಳಿಗೆ ಸಿಗ್ತಾ ಇಲ್ಲ. ಸೊ ಬ್ಲಡ್ಡಲ್ಲಿ ಗ್ಲೂಕೋಸ್ನ ಸಂಖ್ಯೆ ತುಂಬ ಜಾಸ್ತಿ ಆಗುತ್ತೆ, ಇದಕ್ಕೆ ನಾವು ಡಯಾಬಿಟಿಸ್ ಅಂತ ಕರೆಯೋದು. ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ಗ್ಲೂಕೋಸ್ ತುಂಬ ಜಾಸ್ತಿ ಕಾಣೋದು, ಬ್ಲಡ್ ಶುಗರ್ ಲೆವೆಲ್ ತುಂಬ ಜಾಸ್ತಿ ಆಯಿತು, 300 ಆಯಿತು, 400 ಆಯಿತು, 500 ಆಯಿತು ಅಂತ ಆಗಲಿಕ್ಕೆ ಇದೇ ಕಾರಣ. ಇದಕ್ಕೆ ಟೈಪ್ 2 ಡಯಾಬಿಟೀಸ್ ಮಿಲಿಟಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಇನ್ಸುಲಿನ್ ಬೇಕಾದಷ್ಟಿದೆ, ಆದರೆ ನಮ್ಮ ಜೀವಕೋಶಗಳಿಗೆ ಜೀವಕೋಶಗಳು ಇನ್ಸುಲಿನನ್ನು ರೆಸಿಸ್ಟ್ ಮಾಡ್ತಾ ಇವೆ, ಇನ್ಸುಲಿನನ್ನು ಗುರುತಿಸ್ತಾನೇ ಇಲ್ಲ. ಸೊ ಇಲ್ಲಿ ಸಮಸ್ಯೆ ಆಗ್ತಿರೋದು ಏನಂತಂದರೆ, ಸೊ ಇನ್ಸುಲಿನ್ ಹೆಚ್ಚಿದ್ರೂ ಕೂಡ ಪ್ಯಾನ್ಕ್ರಿಯಾಸ್ ಏನು ಅರ್ಥ ಮಾಡ್ಕೊಳ್ಳುತ್ತೆ, ಅಯ್ಯೋ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಿದೆ, ಸೊ ನಾನು ಇನ್ಸುಲಿನನ್ನು ಇನ್ನೂ ಹೆಚ್ಚು ಹೆಚ್ಚು ಬಿಡುಗಡೆ ಮಾಡಬೇಕು ಅಂತ. ಸೊ ಇನ್ಸುಲಿನನ್ನು ಹೆಚ್ಚು 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 ಬಿಡುಗಡೆ ಮಾಡ್ತಾ ಇರುತ್ತೆ, ಇನ್ಸುಲಿನ್ನ ಕೊರತೆ ಆಗೋದಿಲ್ಲ, ಇನ್ಸುಲಿನ್ ಬೇಕಾದಷ್ಟಿರುತ್ತೆ, ಆದರೆ ಜೀವಕೋಶಗಳು ಇನ್ಸುಲಿನನ್ನು ಗುರುತಿಸೋದಿಲ್ಲ. ಗುರುತಿಸಿಲ್ಲದೇ ಇರೋ ಕಾರಣ ಗ್ಲೂಕೋಸ್ ಲೆವೆಲ್ ಹೆಚ್ಚಾಗುತ್ತೆ, ಇನ್ನೂ ಇನ್ಸುಲಿನ್ನ ಪೆನ್ಕ್ರಿಯಾಸ್ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಈ ಥರ ಅತಿಯಾಗಿ ಬಿಡುಗಡೆ ಮಾಡಿ 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 ಪೆನ್ಕ್ರಿಯಾಸ್ ಸುಸ್ತಾಗೋಗುತ್ತೆ, ಇನ್ನು ನನ್ನ ಹತ್ರ ಆಗಲ್ಲ, ನಾನು ಇನ್ನು ಇನ್ಸುಲಿನ್ ಬಿಡುಗಡೆ ಮಾಡಲಿಕ್ಕೆ ನನ್ನ ಹತ್ರ ಸಾಧ್ಯ ಆಗಲ್ಲ, ನಾನು ರಿಟೈರ್ಮೆಂಟ್ ತೊಗೊಳ್ತೇನೆ ಅಂತ ಅದು ರಿಟೈರ್ ಆಗುತ್ತೆ. ಪೆನ್ಕ್ರಿಯಾಸಿನ ಬೀಟಾ ಸೆಲ್ಸ್ ಹಾಳಾಗಿ ಹೋಗ್ತವೆ, ಆಗ ಇನ್ಸುಲಿನ್ ಬಿಡುಗಡೆ ಬಂದಾಗುತ್ತೆ. ಆಗ ನಿಮಗೆ ಡಾಕ್ಟರ್ ಹೇಳ್ತಾರೆ, ಇಲ್ಲ ನಾನು ನಿಮಗೆ ಇನ್ಸುಲಿನ್ ಇಂಜೆಕ್ಷನ್ಸನ್ನು ಕೊಡಬೇಕಾಗತ್ತೆ ಅಂತ, ಯಾಕೆಂದರೆ ಪೆನ್ಕ್ರಿಯಾಸ್ ಅದರ ಕೆಲಸವನ್ನು ಕಡಿಮೆ ಮಾಡಿದೆ ಅಥವಾ ಸ್ಟಾಪ್ ಮಾಡಿದೆ ಅಂತ. ಸೊ ಮೊದಲು ಏನಾಗಿತ್ತು, ಇನ್ಸುಲಿನ್ ಬೇಕಾದಷ್ಟಿತ್ತು, ಆದರೆ ಆಮೇಲೆ ಕೊನೆಯಲ್ಲಿ ಪೆನ್ಕ್ರಿಯಾಸ್ ಸುಸ್ತಾಗಿ ಇನ್ಸುಲಿನ್ ಬಿಡುಗಡೆಯನ್ನು ಬಂದ್ ಮಾಡ್ತು.
ಸೊ ಈಗ ಅರ್ಥ ಆಗಲಿಲ್ಲ ಅಂತಾದರೆ ಇನ್ನೊಂದು ಸಲ ಇದನ್ನು ಕೇಳ್ಕೊಳ್ಳಿ, ಆಗ ಒಂದು ಸರಿಯಾಗಿ ಅರ್ಥ ಆಗುತ್ತೆ. ಅಥವಾ ನೀವು ಗೂಗಲಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಸರ್ಚ್ ಮಾಡಿದರೆ ಆಗ ನಿಮಗೆ ಓದ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಹೇಗೆ ಯಾವ ಥರ ಆಗುತ್ತೆ ಅಂತ ನಾನು ಹೇಳಿದ್ದು ಅರ್ಥ ಆಗಲಿಲ್ಲ ಅಂತಾದರೆ ಇದಕ್ಕೆ ಕಾರಣಗಳೇನು? ಈ ಥರ ನಮ್ಮ ಜೀವಕೋಶಗಳು ಇನ್ಸುಲಿನನ್ನು ಗುರುತಿಸದೇ ಇರಲಿಕ್ಕೆ, ಇನ್ಸುಲಿನ್ ಬಾಗಿಲು ತಟ್ಟಿದಾಗ ಬಾಗಿಲು ತೆಗೆದೇ ಇರಲಿಕ್ಕೆ ಕಾರಣಗಳೇನು? ಹಾಗಾದರೆ ಮಾಡರ್ನ್ ಸೈನ್ಸಲ್ಲಿ ಇದಕ್ಕೆ ಸ್ಪಷ್ಟ ಕಾರಣ ಈ ಕಾರಣದಿಂದ ಆಗುತ್ತೆ ಅಂತ ಹೇಳುವಂಥದ್ದೇನಿಲ್ಲ. ಆದರೆ ರಿಸ್ಕ್ ಫ್ಯಾಕ್ಟರ್ಸ್ ಹೇಳ್ತಾರೆ, ಈ ಕಾರಣಗಳಿಂದ ಹೀಗಾಗಬಹುದು ಅಥವಾ ಈ ಥರ ಇರುವವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುವ ಚಾನ್ಸಸ್ ಜಾಸ್ತಿ ಅಂತ. ಸೊ ಈ ರಿಸ್ಕ್ ಫ್ಯಾಕ್ಟರ್ಸನ್ನು ಮಾಡರ್ನ್ ಸೈನ್ಸ್ ಹೇಳಿದರೆ ಆಯುರ್ವೇದದ ಪ್ರಮೇಹ ಅಧ್ಯಾಯಗಳಲ್ಲಿ ಚರಕ ಸಂಹಿತ, ಶುಷ್ಟ ಸಂಹಿತ ಅಥವಾ ಅಷ್ಟಾಂಗ್ರದಯದಂತಹ ಆಯುರ್ವೇದ ಸಂಹಿತೆಗಳ ಪ್ರಮೇಹಕ್ಕೆ ಕಾರಣಗಳನ್ನು ಹೇಳುವಾಗ ಎಷ್ಟು ಬ್ಯೂಟಿಫುಲ್ ಅಥವಾ ತುಂಬ ಆಶ್ಚರ್ಯ ಆಗುವಂಥ ವಿಷಯ ಏನು ಅಂತಂದರೆ, ಇವರು ಮಾಡರ್ನ್ ಸೈನ್ಸ್ನಲ್ಲಿ ಹೇಳಿರುವಂಥ ರಿಸರ್ಚನ್ನು ನೋಡಿಕೊಂಡು ಗ್ರಂಥಗಳನ್ನು ಬರೆದರೇನೋ ಅನ್ನೋ ಥರ. ಅದಂತೂ ಸಾಧ್ಯ ಇಲ್ಲ, 4,000-5,000 ವರ್ಷಗಳ ಹಿಂದಿಂದ ಇರುವಂಥ ಗ್ರಂಥಗಳು. ಸೊ ಅದು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತಂದರೆ, ಮಾಡರ್ನ್ ಸೈನ್ಸಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ರಿಸ್ಕ್ ಫ್ಯಾಕ್ಟರ್ಸ್ ಏನು ಹೇಳಿದಾರೋ 99% ಅದೇ ರೀತಿಯ ಎಕ್ಸ್ಪ್ಲನೇಷನ್ ನಿಮಗೆ ಪ್ರಮೇಹಕ್ಕೆ ಕಾರಣಗಳನ್ನು ಹೇಳುವಾಗ ಕಾಣುತ್ತೆ. ನನಗೆ ಶ್ಲೋಕ ನೆನಪಿಲ್ಲ, ಆದರೆ ಚರಕ ಸಂಹಿತೆಯಲ್ಲಿ ಒಂದು ಶ್ಲೋಕ, ಎರಡು ಶ್ಲೋಕ ಬರುತ್ತೆ. ಅದರಲ್ಲಿ ತಾತ್ಪರ್ಯ ಏನು ಅಂತಂದರೆ, ಅತಿಯಾಗಿ ಊಟ ಮಾಡುವವನು, ಅತಿಯಾಗಿ ಡೈಜೆಷನ್ಗೆ ಹೆವಿ ಆಗಿರುವಂಥ ಅಥವಾ ಕರಿದ ಪದಾರ್ಥಗಳನ್ನು ಅಥವಾ ನಾವು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಜಂಕ್ ಫುಡ್ ಅಂತ ಹೇಳ್ತೀವಲ್ಲ, ಆ ಥರ ತಿಂತಾ ಇರುವವನು, ಬಾಯಿಯ ಸುಖವನ್ನು ಬಯಸುವವನು ಅಂದರೆ ಆಸ್ಯ ಸುಖಂ ಅಂತ. ಅಲ್ಲಿ ಬಾಯಿಯ ಸುಖವನ್ನು ಬಯಸುವವನು ಅಂತಂದರೆ ಮನಸ್ಸಿಗೆ ಬಂದಂಗೆ ಆಗಾಗ ಆಗಾಗ ಈ ಏನು ಗುರುಕುಲು ತಿಂಡಿಗಳನ್ನು ತಿನ್ನುವನು ಅಂತ ಅರ್ಥ ಮಾಡ್ಕೊಳ್ಬೋದು ಅಲ್ವಾ, ಬಾಯಿಗೆ ಸುಖ ಕೊಡೋದೇ ಅಲ್ವಾ. ಸೊ ಆ ಥರ ತಿಂತಾ ಇರುವವನು, ವ್ಯಾಯಾಮ ಮಾಡದೇ ಇರುವವನು, ಹಗಲು ನಿದ್ದೆ ಮಾಡುವವನು, ದೈಹಿಕ ಶ್ರಮವನ್ನು ಬಯಸದೇ ಇರುವವನು, ಸುಖವಾಗಿ ಕೂತ್ಕೊಳ್ಬೇಕು ಅಂತ ಅನಿಸುವವನು, ಆಲಸಿ ಅಂತ ಕೂಡ ಶಬ್ದವನ್ನು ಹೇಳ್ತಾರೆ. ಸೊ ಆ ಥರ ಇರುವವನಿಗೆ ಪ್ರಮೇಹ ಯಾವ ಥರ ಬರುತ್ತೆ ಅಂತಂದರೆ, ತನ್ನ ಗೂಡಿನಿಂದ ಹೊರಗಡೆ ಹೋದಂತಹ ಹಕ್ಕಿ ಸಂಜೆ ಆಗ್ತಾ ಇದ್ದ ಹಾಗೆ ಹೇಗೆ ತನ್ನ ಗೂಡಿಗೆ ಸಲೀಸಾಗಿ ತನ್ನ ಗೂಡನ್ನು ಹುಡುಕಿಕೊಂಡು ಆ ಮರಕ್ಕೆ ವಾಪಸ್ ಬರುತ್ತೋ ಆ ಥರ ಪ್ರಮೇಹ ರೋಗ ಅವನಿಗೆ ಬರುತ್ತೆ ಅಂತ. ಅಂದರೆ ಪ್ರಮೇಹ ರೋಗ ಬರಲಿಕ್ಕೆ ಯಾವ ಕಷ್ಟವೂ ತೆಗೆದುಕೊಳ್ಳೋದಿಲ್ಲ, ಅತ್ಯಂತ ಸುಲಭವಾಗಿ ಪ್ರಮೇಹ ರೋಗ ಅವನಿಗೆ ಬರುತ್ತೆ ಅಂತ. ಇದೇ ಎಕ್ಸ್ಪ್ಲನೇಷನ್ ನಿಮಗೆ ಮಾಡರ್ನ್ ಸೈನ್ಸಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಹೇಳುವಾಗ ಬರುತ್ತೆ. ಸೊ ನಮಗೆ ಈ ಥರ ಡಯಾಬಿಟಿಸ್ ಬರಬಾರ್ದು ಅಂತಂದರೆ ಈ ಥರ ತಪ್ಪುಗಳನ್ನು ಮಾಡಬಾರ್ದು ಅಂತ. ಇದು ಈ ಥರ ಸ್ಥೂಲವಾಗಿ ನಾನು ಹೇಳಿದೆ, ಇಷ್ಟೇ ಅಲ್ಲ, ಇದಕ್ಕಿಂತನೂ ತುಂಬ ಡೀಪ್ ಎಕ್ಸ್ಪ್ಲನೇಷನ್ ಇದೆ. ವಾತಜ ಪ್ರಮೇಹ ಯಾವ ಥರ ಬರುತ್ತೆ, ಪಿತ್ತಜ ಪ್ರಮೇಹ, ಕಫಜ ಪ್ರಮೇಹಗಳು ಯಾವ ಥರ ಬರ್ತವೆ, ಇದರ ಬಗ್ಗೆ ಎಲ್ಲ ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ. ಒಂದು ಕಡೆ ಹೇಳ್ತಾರೆ ಏನಂದರೆ, ಹುಟ್ಟಿನಿಂದ ಅವನಿಗೆ ಪ್ರಮೇಹ ರೋಗ ಇದೆ ಅಂತಾದರೆ ಅವನನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಯಾವುದೇ ಚಿಕಿತ್ಸೆ ಇಲ್ಲ ಅಂತ. ಇದು ಟೈಪ್ 1 ಡಯಾಬಿಟಿಸ್ ಮಿಲಿಟಸ್. ಅಂದರೆ ಹುಟ್ಟುವಾಗಲೇ ಎಷ್ಟೋ ಮಕ್ಕಳಲ್ಲಿ ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಬಿಡುಗಡೆ ಮಾಡ್ತಾ ಇರೋದಿಲ್ಲ, ಅಂತಹ ಮಕ್ಕಳಿಗೆ ನಿತ್ಯ ಇಂಜೆಕ್ಷನ್ಸನ್ನು, ಇನ್ಸುಲಿನ್ ಇಂಜೆಕ್ಷನ್ಸನ್ನು ಮಾಡರ್ನ್ ಸೈನ್ಸ್ನವರು ಕೊಡ್ತಾರೆ. ಆ ಕಾಲದಲ್ಲಿ ಇನ್ಸುಲಿನ್ ಇಂಜೆಕ್ಷನ್ಸ್ ಎಲ್ಲ ಇರಲಿಲ್ಲ, ಸೊ ಅವರು ಇದಕ್ಕೆ ಚಿಕಿತ್ಸೆ ಅಸಾಧ್ಯ ಅಂತ ಹೇಳಿದರು. ಆದರೆ ಮಾಡರ್ನ್ ಸೈನ್ಸ್ ಮಾಡಿರೋ ಆವಿಷ್ಕಾರಗಳಿಂದಾಗಿ ನಮ್ಮ ಪುಣ್ಯ ಅನ್ನೋ ಥರ ಮಕ್ಕಳು ಅಟ್ಲೀಸ್ಟ್ ಅವರ ಲೈಫಿಗೆ ಸಮಸ್ಯೆ ಆಗಲ್ಲ, ನಿತ್ಯ ಇಂಜೆಕ್ಷನ್ಸನ್ನು ತೆಗೆದುಕೊಳ್ಳುವಂಥ ಸಮಸ್ಯೆ ಬರುತ್ತೆ. ಆದರೆ ಇಲ್ಲಿ ಆಯುರ್ವೇದದ ವಿಶೇಷತೆ ಏನು ಅಂತಂದರೆ, ಆ ಥರ ಮಕ್ಕಳು ಹುಟ್ಟದೇ ಇರೋ ಹಾಗೆ ನೋಡಿಕೊಳ್ಳಿಕ್ಕೆ ಪಂಚಕರ್ಮ ಚಿಕಿತ್ಸೆಗಳು, ಕೆಲವು ಗರ್ಭ ಸಂಸ್ಕಾರದ ನಿಯಮಗಳನ್ನು ಆಯುರ್ವೇದ ಹೇಳುತ್ತೆ. ಆ ಥರ ತೆಗೆದುಕೊಂಡ್ರೆ ಅಂತಹ ಮಕ್ಕಳು ಹುಟ್ಟೋದೇ ಇಲ್ಲ ಅಂತ. ಸೊ ಆಯುರ್ವೇದ ಇನ್ನೂ ಹಿಂದಿನ ಸೊಲ್ಯೂಷನ್ ಹೇಳುತ್ತೆ. ಆದರೆ ಒಂದು ವೇಳೆ ನಮ್ಮ ದುರದೃಷ್ಟ ಅನ್ನೋ ಥರ ಏನಾದರೂ ಆ ಥರ ಮಕ್ಕಳು ಹುಟ್ಟಿದರೆ ಅದಕ್ಕೆ ಏನು ಮಾಡಬೇಕು ಅನ್ನೋ ಸೊಲ್ಯೂಷನನ್ನು ಮಾಡರ್ನ್ ಸೈನ್ಸ್ ಕೊಡುತ್ತೆ. ನಾನು ಎಷ್ಟೋ ಬಾರಿ ಅದಕ್ಕೆ ಹೇಳ್ತೇನೆ, ಪೇಷಂಟ್ಸು ಬರ್ತಾರೆ ನನಗೆ ಆಯುರ್ವೇದಿಕ್ ಮೆಡಿಸಿನ್ ಕೊಡಿ, ಈ ಶುಗರ್ಗೆ ಅಲೋಪತಿಕ್ ಮೆಡಿಸಿನ್ ಬೇಡ ಅಂತ. ನಾನು ಅವರಿಗೆ ಎಜುಕೇಟ್ ಮಾಡಬೇಕಾಗತ್ತೆ, ಇಲ್ಲ ನೀವು ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಿ, ನಿಮಗೆ ಈಗ ಮಾಡರ್ನ್ ಸೈನ್ಸ್ನ ಮೆಡಿಸಿನ್ಸ್ ಅವಶ್ಯಕತೆ ಇದೆ, ತೆಗೆದುಕೊಳ್ಳಿ ಅಂತ. ಬಟ್ ಬಹಳಷ್ಟು ಜನ ಅವರಿಗೆ ಇರುವಂಥ ಹಲವಾರು ತಪ್ಪು ಕಲ್ಪನೆಗಳಿಂದಾಗಿ ನಮಗೆ ಈ ಮಾಡರ್ನ್ ಸೈನ್ಸ್ ಬೇಡವೇ ಬೇಡ ಅಂತ ಬದಿಗೊತ್ತಿ ಎಲ್ಲೋ ನಾಟಿ ಮದ್ದು ಇನ್ನೆಲ್ಲೋ ಏನೇನೋ ಆಯುರ್ವೇದ ಔಷಧ ಅಂತ ತೆಗೆದುಕೊಳ್ತಾ ಶುಗರ್ ಲೆವೆಲನ್ನು ಹೆಚ್ಚಿರೋದನ್ನು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಆಮೇಲೆ ಮುಂದೊಂದಿನ ಪ್ಯಾನ್ಕ್ರಿಯಾಸ್ ಹಾಳಾಗಿ ಹೋದರೆ ಆಗ ಮಾತ್ರೆಗಳು ಕೆಲಸಕ್ಕೆ ಬರಲ್ಲ ಅಥವಾ ಮಾತ್ರೆಗಳು ಸಾಕಾಗಲ್ಲ, ಆಗ ಇಂಜೆಕ್ಷನ್ಸ್ ಬೇಕಾಗುತ್ತೆ. ಸೊ ಸರಿಯಾದ ಮಾರ್ಗದರ್ಶನದ ಮೂಲಕ ನಾವು ಡಯಾಬಿಟೀಸನ್ನು ಕ್ಯೂರ್ ಮಾಡಿಕೊಳ್ಬೇಕು. ಮತ್ತು ಆಯುರ್ವೇದದಲ್ಲಿ ಈ ಡಯಾಬಿಟೀಸನ್ನು ಅಥವಾ ಪ್ರಮೇಹ ರೋಗಕ್ಕೆ ಚಿಕಿತ್ಸೆಯನ್ನು ಹೇಳುವಾಗ ಏನೆಲ್ಲ ಹೇಳ್ತಾರಲ್ಲ, ಪಂಚಕರ್ಮ ಚಿಕಿತ್ಸೆಗಳನ್ನು ಹೇಳ್ತಾರೆ ಅಥವಾ ಹಲವಾರು ರೀತಿಯ ಔಷಧಗಳನ್ನು ಹೇಳ್ತಾರೆ, ಆ
ಔಷಧಗಳು ಈಗಿನ ಮಾಡರ್ನ್ ರಿಸರ್ಚಸ್ಸಲ್ಲಿ ನೋಡಿದಾಗ ಗೊತ್ತಾಗೋದೇನು ಅಂತಂದರೆ ಅವೆಲ್ಲವೂ ಈ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡುವಂಥ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚು ಮಾಡುವಂಥ ದ್ರವ್ಯಗಳು ಅಂತ. ಎಂಥ ಅದ್ಭುತ ಅಲ್ವಾ, ನಮ್ಮ ಆ ಕಾಲದ ಋಷಿ ಮುನಿಗಳ ಜ್ಞಾನ ಎಷ್ಟು ದೊಡ್ಡದು. ಈವನ್ ಈ ಇಷ್ಟು ಅದಕ್ಕೆ ಆಯುರ್ವೇದ ಅನಾದಿ ಅನಂತ ಅಂತ ಹೇಳೋದು, ಅದಕ್ಕೆ ಆದಿಯೂ ಇಲ್ಲ ಕೊನೆಯೂ ಇಲ್ಲ. ಈಗ ಇಷ್ಟು ನಾವು ಕಾಲ ಬದಲಾದ ಮೇಲೆ ಹೊಸ ಹೊಸ ರಿಸರ್ಚ್ಗಳಾದಾಗ ಆಯುರ್ವೇದ ಎಷ್ಟು ಸತ್ಯ ಇದೆ ಅನ್ನೋದು ಈ ರಿಸರ್ಚ್ಗಳ ಮೂಲಕ ಪ್ರೂವ್ ಆಗುತ್ತೆ ಅಂತ. ಅದನ್ನು ತಿಳ್ಕೊಳ್ಳುವಂಥ ಬುದ್ಧಿಶಕ್ತಿಯೋ ಅಥವಾ ಆ ಒಂದು ಯೋಚನೆ ನಮಗೆ ಬೇಕಷ್ಟೇ. ಉದಾಹರಣೆಗೆ ಒಂದು ಸಿಂಪಲ್ ಉದಾಹರಣೆ ಹೇಳ್ತೇನೆ, ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರಬಾರ್ದು ಅಂತಾದರೆ ನೀವು ಇದನ್ನು ಫಾಲೋ ಮಾಡ್ಬೋದು, ಅಥವಾ ಬಂದಿದೆ ಆಲ್ರೆಡಿ ಅಂತಾದರೂ ಕೂಡ ನೀವು ಇದನ್ನು ಸೇವನೆ ಮಾಡ್ಬೋದು. ನಿತ್ಯ ಸೇವನೆಗೆ ಯೋಗ್ಯವಾಗಿರುವಂಥದ್ದು ನಿಶಾಮಲಕಿ ಚೂರ್ಣ ಅಂತ ಆಯುರ್ವೇದದಲ್ಲಿ ಹೇಳ್ತೇವೆ. ನಿಶ ಅಂದರೆ ಅರಿಶಿನ, ಆಮಲಕಿ ಅಂದರೆ ನೆಲ್ಲಿಕಾಯಿ. ಇವೆರಡೂ ಕೂಡ ಅದ್ಭುತವಾದಂತಹ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚು ಮಾಡುವಂಥ, ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿರುವಂಥವು. ಸೊ ಇವೆರಡನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೆಲ್ಲಿಕಾಯಿಯನ್ನು, ಒಣ ನೆಲ್ಲಿಕಾಯಿಯನ್ನು ಗ್ರಂಥಿಗಳಿಂದ ತಂದು ಬೀಜವನ್ನು ಬೇರೆ ಮಾಡಿ ನೆಲ್ಲಿಕಾಯಿಯ ಪುಡಿಯನ್ನು ಮಾಡ್ಕೊಳ್ಳಿ. ಅದಕ್ಕೆ ಸಮ ಪ್ರಮಾಣದಲ್ಲಿ ಅರಿಶಿನದ ಪುಡಿಯನ್ನು, ಇಲ್ಲಿ ಕೂಡ ಅರಿಶಿನವನ್ನು ಯಾವುದಾದ್ರೂ ನಿಮ್ಮ ರಿಲೇಟಿವೋ ಯಾರೋ ಬೆಳೆದಿದ್ದರೆ ಆದಷ್ಟು ಮನೆಗಳಲ್ಲಿ ಬೆಳೆದಿರುವಂಥ ಅರಿಶಿನ ತಂದುಕೊಂಡು ಅದನ್ನು ಒಣಗಿಸಿ ಪುಡಿ ಮಾಡ್ಕೊಳ್ಳಿ. ಎರಡನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ದಿನಕ್ಕೆ ಸುಮಾರು ಒಂದು 3-5 ಗ್ರಾಮ್ ಆಗುವಷ್ಟು ಈ ಮಿಶ್ರಣ, ಅಂದರೆ ಒಂದು ಫುಲ್ 1 ಚಮಚ ಅಂತ ಇಟ್ಕೊಳ್ಳಿ. ಅದನ್ನು ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡು ದಿನಕ್ಕೆ ಒಂದು ಸಾರಿ ಆಹಾರದ ಮೊದಲು ತೆಗೆದುಕೊಳ್ಳಿ. ಆ ಥರ ತೆಗೆದುಕೊಳ್ಳೋದ್ರಿಂದ ಶುಗರ್ ಲೆವೆಲ್ ಕಡಿಮೆ ಆಗಲಿಕ್ಕೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಶುಗರ್ ಲೆವೆಲ್ ಕಡಿಮೆ ಆಗೋದು ಅಂದರೆ ಅರ್ಥ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗಿ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ. ಸ್ಟಾರ್ಟಿಂಗ್ ಜಸ್ಟ್ ಶುರುವಾಗ್ತಿದೆ ಅನ್ನುವ ಸಮಯದಲ್ಲಿ ಇದನ್ನು ಸೇವನೆ ಮಾಡಿದ್ರೆ ತುಂಬ ಅದ್ಭುತ ಪರಿಣಾಮ ಆಗುತ್ತೆ. ಆಯುರ್ವೇದದಲ್ಲಿ ಈ ಪ್ರಮೇಹದ ಪೂರ್ವರೂಪ ಅಂತ ಹೇಳ್ತಾರೆ, ಅಂದರೆ ನಿನಗೆ ಡಯಾಬಿಟೀಸ್ ಬರುತ್ತೆ ಅಂತಾದರೆ ಯಾವ ಥರದ ಲಕ್ಷಣಗಳು ಈಗ ಕಾಣಿಸ್ಕೊಳ್ತವೆ, ಮುಂದೊಂದಿನ ಬರುತ್ತೆ ಅಂದರೆ ಬರುವಂಥ ಲಕ್ಷಣಗಳೇನು ಅಂತ. ಆ ಲಕ್ಷಣಗಳು ಬರುವಾಗಲೇ ನಾವು ಈ ಥರದ ಔಷಧಗಳನ್ನು ತೆಗೆದುಕೊಂಡ್ರೆ ಆಗ ಪ್ರಮೇಹ ಬರೋದಿಲ್ಲ ಅಂತ. ಆ ಲಕ್ಷಣಗಳು ನಾವು ಈ ಡಯಾಬಿಟೀಸ್ ಬಂದಾಗ ಕಾಣುವಂಥ ಕೆಲವು ಲಕ್ಷಣಗಳಿರ್ತವೆ. ಉದಾಹರಣೆಗೆ ಈ ಹಸ್ತಪಾದದಲ್ಲಿ ಉರಿಯಾಗೋದು, ಸುಸ್ತಾಗೋದು, ಪದೇ ಪದೇ ಬಾಯಾರಿಕೆ ಆಗೋದು, ಪದೇ ಪದೇ ಮೂತ್ರಕ್ಕೆ ಹೋಗೋದು, ಇವೆಲ್ಲ ಲಕ್ಷಣಗಳನ್ನು ಮಾಡರ್ನ್ ಸೈನ್ಸ್ ಏನು ಹೇಳುತ್ತಲ್ಲ ಅದೇ ಲಕ್ಷಣಗಳನ್ನು ಪೂರ್ವರೂಪದಲ್ಲಿ, ಅಂದರೆ ಬರತ್ತೆ ಬರತ್ತೆ ಅನ್ನೋ ಸಮಯದಲ್ಲಿ ನೀವು ಇದನ್ನು ಮಾಡ್ಕೊಂಡ್ಬಿಡಿ ಸರಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಆಯುರ್ವೇದ ಹೇಳುತ್ತೆ. ಇನ್ನು ಮೆಂತೆ ಕೂಡ ಈ ವಿಷಯದಲ್ಲಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಜನ ಶುಗರ್ಗೆ ಮೆಂತೆಯನ್ನು ಸೇವನೆ ಮಾಡೋದು, ಇದಕ್ಕೆ ಡಾಕ್ಟರ್ ಸಲಹೆ ಪಡ್ಕೊಂಡು ಸೇವನೆ ಮಾಡಬೇಕು. ಆದರೆ ನಿತ್ಯ ನಾವು ಅಡುಗೆಯಲ್ಲಿ ಅಥವಾ ದಿನಕ್ಕೊಂದು 1/4 ಚಮಚದಷ್ಟು ಮೆಂತೆಯನ್ನು ನಾವು ಹೀಗೆ ಸೇವನೆ ಮಾಡಬಹುದು. ಮೆಂತೆಯ ಪುಡಿ ಮಾಡಿ ಇಟ್ಟುಕೊಂಡು ಅದನ್ನು ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೇವನೆ ಮಾಡೋದು, ಆ ಥರ ಮಾಡಬಹುದು. ಇನ್ನು ಆಹಾರದಲ್ಲಿ ನಾವು ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಬೇಕು ಅಂದರೆ ಆಗ ಕಾರ್ಬೋಹೈಡ್ರೇಟ್ ಸೇವನೆಯನ್ನು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಬೇಕು. ಎಂಥ ಎಕ್ಸ್ಪ್ಲನೇಷನ್ ನೀವು ಚರಕ ಸಂಹಿತೆಯ ಪ್ರಮೇಹ ನಿಧಾನದಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಏನಂದರೆ ಅಲ್ಲಿ ಅವರು ಪ್ರಮೇಹ ಬರಲಿಕ್ಕೆ ಕಾರಣಗಳನ್ನು ಹೇಳುವಾಗ ಒಂದು ದೊಡ್ಡ ಲಿಸ್ಟ್ ಕೊಡ್ತಾರೆ, ಈ ಥರದ ಆಹಾರವನ್ನು ಅತಿಯಾಗಿ ಸೇವನೆ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ. ಅದರಲ್ಲಿ ಕಾರ್ಬೋಹೈಡ್ರೇಟಿನ ಎಲ್ಲದನ್ನೂ ಹೇಳ್ತಾರೆ ಬಹುತೇಕವಾಗಿ, ಆದರೆ ಬಾರ್ಲಿಯನ್ನು ಸ್ವಲ್ಪ ಯವ ಅಂತ ಅಲ್ಲಿ ಹೇಳ್ತಾರೆ. ಯವ ಅಂದರೆ ಆಯುರ್ವೇದದಲ್ಲಿ ಹೇಳಿರುವಂಥ ಯವ ಈಗ ಬಾರ್ಲಿ ಅಂತ ಬಹುತೇಕವಾಗಿ ನಂಬ್ತಾರೆ. ನಿಜವಾಗಲಿಯೂ ಯವವೇ ಬಾರ್ಲಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ, ಬಟ್ ಬಾರ್ಲಿ ಅಂತ ಅಂದುಕೊಂಡ್ರೆ ಅದರ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದೆ ಬಾರ್ಲಿದು ಬೇರೆ ಎಲ್ಲ ಕಾರ್ಬೋಹೈಡ್ರೇಟ್ ಕಂಪೇರ್ ಮಾಡಿದಾಗ. ಸೊ ಬಾರ್ಲಿಯನ್ನು ಒಳ್ಳೆಯ ಕಾರ್ಬೋಹೈಡ್ರೇಟಾಗಿ ಅಥವಾ ಇದ್ದಿದ್ದರಲ್ಲಿ ಅದು ಪರವಾಗಿಲ್ಲ ಅನ್ನುವ ರೀತಿಯಲ್ಲಿ ಪಥ್ಯದಲ್ಲಿ ಆಯುರ್ವೇದದಲ್ಲಿ ಹೇಳ್ತಾರೆ. ನೋಡಿ ಎಂಥ ಅದ್ಭುತ ಜ್ಞಾನ ಅವ್ರದ್ದು ಅಂತ. ಒಟ್ಟಿನಲ್ಲಿ ನಾವು ಕಾರ್ಬೋಹೈಡ್ರೇಟ್ ಸೇವನೆಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋದು ಸ್ಪಷ್ಟ. ಇನ್ನು ವ್ಯಾಯಾಮ, ಅಷ್ಟಾಂಗ ಹೃದಯದ ಒಂದು ಶ್ಲೋಕ ಹೇಳ್ತೇನೆ, ಅದರ ಅರ್ಥ ಹೇಳ್ತೇನೆ, ಆಗ ನಿಮಗೆ ಗೊತ್ತಾಗುತ್ತೆ ಅದರ ಇಂಪಾರ್ಟೆನ್ಸ್ ಏನು ಅಂತ. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ವ್ಯಾಯಾಮದ ಮಹತ್ವ ಹೇಳುವಾಗ, ಅಂದರೆ ಪ್ರಮೇಹ ಡಯಾಬಿಟೀಸಲ್ಲಿ ವ್ಯಾಯಾಮ ಎಷ್ಟು ಇಂಪಾರ್ಟೆಂಟ್ ಅಂತ ಕೊನೆಯಲ್ಲಿ ಹೇಳ್ತಾರೆ. ಅದನ್ನು ಯೋಜನಾನಾಂ ಶತಂ ಯಾಯಾತ್ ಖನೇದ್ವಾ ಸಲೀಲಾಶಯಾನ್ ಗೋ ಶಕೃನ್ ಮೂತ್ರ ವೃತ್ತಿರುವ ಗೋಭಿರೇವ ಸಹ ಭ್ರಮೇತ್ ಅಂತ. ಅಂದರೆ ಮೊದಲನೇದು ಯೋಜನಾನಾಂ ಶತಂ ಅಂದರೆ 100 ಯೋಜನೆ ನಡಿಬೇಕು ಅಂತ. ಒಂದು ಯೋಜನೆ ಅಂದರೆ 13 ಕಿಲೋಮೀಟರ್ ಅಂತ ಒಂದು ಅಂದಾಜು ಹೇಳ್ತಾರೆ, ಅಂದರೆ 1,300 ಕಿಲೋಮೀಟರ್ ನಡಿಬೇಕು ಅಂತ. ಯಾಯಾತ್ ಖನೇದ್ವಾ ಸಲೀಲಾಶಯಾನ್ ಅಂದರೆ ಒಂದು ಬಾವಿಯನ್ನು ಜಲಾಶಯವನ್ನು ತೋಡಬೇಕು ಅಂತ. ಬಾವಿ ತೋಡೋದಂದರೆ ಸಣ್ಣ ಕೆಲಸ ಅಲ್ವಲ್ಲ, ಅಷ್ಟು ವ್ಯಾಯಾಮ ಆಗಬೇಕು ಅಂತ. ಇನ್ನು ಗೋ ಶಕ್ರನ್ನು ಮೂತ್ರ ಹೊತ್ತಿರುವ ಅಂದರೆ ಗೋವುಗಳ ಜೊತೆಗೆ ಅವಳ ಸಗಣಿ ಅವುಗಳ ಮೂತ್ರದ ಕೆಲಸವನ್ನು, ಅಂದರೆ ಅವುಗಳನ್ನು ಸಂಗ್ರಹ ಮಾಡಿ ಮಾರಾಟ ಮಾಡೋದು ಅಥವಾ ಆ ಕೆಲಸವನ್ನು ಮಾಡಬೇಕು ಅಂತ, ಅವಳ ಜೊತೆಗೆ ಇರಬೇಕು ಅಂತ. ಗೋಭಿರೇವ ಸಹ ಪ್ರಮೇತ್ ಅವುಗಳ ಜೊತೆಗೆ ಓಡಾಡಿಕೊಂಡು ದನ ಕಾಯೋ ಕೆಲಸ ಮಾಡಬೇಕು ಅಂತ. ಅಂದರೆ ಇದರ ಅರ್ಥ ಅಷ್ಟು
ದೈಹಿಕ ಶ್ರಮ ಬೇಕು ಅಂತ. ಅದರ ಅರ್ಥ ನೀವು 1300 ಕಿಲೋಮೀಟರ್ ನಡ್ಕೊಂಡು ಬರಬೇಕು ಅಂತಲ್ಲ. ನಿಮ್ಗೆ ವಾಕಿಂಗ್ ಎಷ್ಟು ಹೆಲ್ಪ್ ಆಗುತ್ತೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಲಿಕ್ಕೆ, ಅಂದರೆ ಡಯಾಬಿಟಿಸನ್ನು ಗುಣ ಮಾಡಲಿಕ್ಕೆ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಲಿಕ್ಕೆ, ಮತ್ತು ವ್ಯಾಯಾಮದ ಇಂಪಾರ್ಟೆನ್ಸ್ ಎಷ್ಟು ದೊಡ್ಡದು ಅನ್ನೋದನ್ನು ಇದು ಹೇಳುತ್ತೆ. ಸೊ ನಾವು ನಮಗೆ ಶಾರ್ಟ್ಕಟ್ ಇಲ್ಲ, ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ವ್ಯಾಯಾಮವನ್ನು ನಿತ್ಯ ಮಾಡಬೇಕು ಅಂತ ಅರ್ಥ. ಮತ್ತು ಇವುಗಳ ಜೊತೆಗೆ ನಾವು ಟೆನ್ಷನ್ ಮಾಡ್ಕೊಳ್ಬಾರ್ದು, ಎಷ್ಟಾಗುತ್ತೋ ಸ್ಟ್ರೆಸ್ ಲೆವೆಲ್ ಕಡಿಮೆ ಇಟ್ಕೊಳ್ಬೇಕು, ಜೊತೆಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು. ನಾನು ಇದರ ಬಗ್ಗೆ ಅಂತೂ ಸಂಪೂರ್ಣವಾಗಿ ಆಲ್ರೆಡಿ ಭಾಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಬೇಕಿದ್ದರೆ ನೀವು ಆಯುರ್ವೇದ ತೋರಿದ ದಾರಿ ಪ್ಲೇಲಿಸ್ಟನ್ನು ನೋಡ್ಕೊಳ್ಬಹುದು. ಅದರಲ್ಲಿ ಇಡೀ ದಿನ ನಾವು ಹೇಗೆ ಬದುಕಬೇಕು ಅನ್ನೋದಿದೆ, ಆ ಥರ ನಮ್ಮ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು. ಸೊ ಈ ಥರ ಇದ್ದಾಗ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗೋದಿಲ್ಲ, ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಮತ್ತು ನಾನು ಕೊನೆಯಲ್ಲಿ ಒಂದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ವಿಷಯಗಳನ್ನು ನಾನು ಹೇಳಲೇಬೇಕು. ಇಲ್ಲದೆ ಹೋದರೆ ನೀವು ತುಂಬ ತಪ್ಪು ಮಾಡ್ತೀರಿ ಅಥವಾ ನಿಮಗೆ ಯಾರಾದರೂ ಮೋಸ ಮಾಡಬಹುದು. ಮೊದಲನೇದಾಗಿ ನಾವು ಒಂದು ತಿಳ್ಕೊಂಡಿದ್ದೇವೆ ಏನಂದರೆ, ನಾವೇನೋ ಪೆನ್ಕ್ರಿಯಾಸನ್ನು ಉತ್ತೇಜಿಸಿ ಇನ್ಸುಲಿನ್ ಹೆಚ್ಚು ಬಿಡುಗಡೆ ಮಾಡೋ ಥರ ಮಾಡಿಬಿಟ್ರೆ ಆಗ ಆಗತ್ತೆ ಅಂತ ಇಲ್ಲ. ಮತ್ತು ಆಯುರ್ವೇದದಲ್ಲಿ ಈ ಡಯಾಬಿಟೀಸ್ಗೆ ಕೊಡುವಂಥ ಬಹುತೇಕ ಔಷಧಿಗಳು ಆ ಥರ ಕೆಲಸ ಮಾಡಲ್ಲ. ಸೊ ಇತ್ತೀಚೆಗೆ ಯಾರೋ ನನಗೊಬ್ಬರು, ನನ್ನ ಪೇಷಂಟ್ ಒಬ್ಬರು ನನಗೊಂದು ವೀಡಿಯೋ ತೋರಿಸಿದರು, ಫೇಮಸ್ ಯೂಟ್ಯೂಬರ್ ಕನ್ನಡದಲ್ಲಿ ಮಾಡಿದಂಥ ವೀಡಿಯೋ. ಅದರಲ್ಲಿ ಯಾರೋ ಒಬ್ಬರು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ, ಇವರು ತೋರಿಸ್ತಾರೆ ಏನಂದರೆ, ಇದು ನೀವು ಈ ಡ್ರಾಪ್ಸನ್ನು ತೆಗೆದುಕೊಂಡು ಬಿಟ್ಟರೆ, ಇದರಲ್ಲಿ ನಾವೇನೋ ಸ್ಪೆಷಲ್ಲಾಗಿ ಮಾಡಿದ್ದೇವೆ, ಆಯುರ್ವೇದದ ಶಕ್ತಿ ಇದು, ಸೊ ಈ ಡ್ರಾಪ್ಸನ್ನು ತೆಗೆದುಕೊಂಡು ಬಿಟ್ಟರೆ ಆಗ ನಿಮಗೆ 500-600 ಇರುವ ಶುಗರ್ 2 ದಿನಕ್ಕೆ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ನೀವು ಮಾಡರ್ನ್ ಮೆಡಿಸಿನ್ಸ್ ತೊಗೊಳ್ತಾ ಇದ್ದರೆ ಅದನ್ನೆಲ್ಲ ಬಿಟ್ಟುಬಿಡ್ಬೋದು, BP ಶುಗರ್ ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಟುಬಿಡ್ಬೋದು ಅಂತ. ಆ ಥರ ಎಲ್ಲರಿಗೂ ಒಂದೇ ಥರದ ಔಷಧಿ ಕೊಡುವಂಥದ್ದು ಆಯುರ್ವೇದದಲ್ಲಿ ಇಲ್ಲ ಮೊದಲನೇದು. ಎರಡನೇದಾಗಿ, ಈ ಥರ ಮ್ಯಾಜಿಕ್ ಮಾಡೋ ಥರ ಇದ್ದರೆ ನಮ್ಮಂಥ ಭಾಳಷ್ಟು ಜನ ಡಾಕ್ಟರ್ಸ್ ಮಾಡಿಬಿಡ್ತಿದ್ರು, ಅಥವಾ ಈ ಫೇಮಸ್ ಕಂಪನಿಗಳಿವೆಯಲ್ಲ, ಹಿಮಾಲಯನೋ ಚರಕ್ಕೋ ದೂತ್ ಪಾಪೇಶ್ವರ, ಈ ಥರ ಕಂಪನಿಗಳು ಯಾಕೆ ಅಂಥ ಪ್ರಾಡಕ್ಟನ್ನು ಬಿಡುಗಡೆ ಮಾಡಲ್ಲ? ಹಾಗಾದರೆ ಎಷ್ಟೋ 100+ ವರ್ಷಗಳಿಂದ ಅವರ R&D ಚೆನ್ನಾಗಿ ಇಟ್ಕೊಂಡಿರುವಂಥವ್ರು, ಅಂದರೆ ಅವರ ರಿಸರ್ಚ್ ಅವ್ರು ಚೆನ್ನಾಗಿರುವಂಥವ್ರು, ಅವ್ರ ಹತ್ರ ಬಿಡುಗಡೆ ಮಾಡಲಿಕ್ಕಾಗಲ್ಲ. ಆದರೆ ನಿನ್ನೆ ಮೊನ್ನೆ ಯಾರೋ ಒಬ್ಬರು ಏನೋ ಒಂದು ಪ್ರಾಡಕ್ಟ್ ತರ್ತಾರೆ, ಅದನ್ನು ತೊಗೊಂಬಿಟ್ರೆ ನಿಮ್ಗೆ ಡಯಾಬಿಟಿಸ್ ಪೂರ್ತಿ ಕ್ಯೂರ್ ಆಗಿಬಿಡುತ್ತೆ. ಅವರು ಹೇಳ್ತಾರೆ 3-6 ತಿಂಗಳು ತೊಗೊಂಬಿಟ್ರೆ ಪೂರ್ತಿ ಕ್ಯೂರ್ ಅಂತ. ಹಾಗಾಗೂ ಆಗಿದ್ದರೆ ಈ ಬೇರೆ ಡಾಕ್ಟರ್ಸ್ ಎಲ್ಲ ಏನು ಮಾಡ್ತಿರ್ತಾರೆ ಅನ್ನೋದು ಒಂದು ಯೋಚನೆ ಮಾಡ್ಕೊಳ್ಳಿ. ಇನ್ನು ರೀಸೆಂಟ್ಲಿ ನಾನೊಂದು ಆರ್ಟಿಕಲ್, ಅದು ಕೂಡ ನಂಗೆ ಪೇಷಂಟ್ ಒಬ್ಬರು ಲಿಂಕ್ ಕಳಿಸಿದರು, ಏನಂದರೆ ಅಲ್ಲಿ ಅವ್ರು ಹೇಳ್ತಾರೆ ಮೆಟ್ಫಾರ್ಮಿನ್ ಯೂಶ್ವಲಿ ಕಾಮನ್ ಆಗಿ ಕೊಡ್ತಾರಲ್ಲ ಶುಗರ್ ಕಡಿಮೆ ಆಗಲಿಕ್ಕೆ ಅಂತ, ಡಯಾಬಿಟಿಸ್ ಪೇಷೆಂಟ್ಸಿಗೆ ಕೊಡ್ತಾರೆ ಆ್ಯಲೋಪತಿಯಲ್ಲಿ ಮಾಡರ್ನ್ ಮೆಡಿಸಿನಲ್ಲಿ. ಸೊ ಆ ಮೆಟ್ಫಾರ್ಮಿನ್ ತೆಗೆದುಕೊಳ್ಳೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಸೊ ನಾನು ಒಂದು ವಿಶೇಷವಾದ ಮೆಡಿಸಿನ್ ಪ್ರಿಪೇರ್ ಮಾಡಿದ್ದೇನೆ. ನಾನು ಕೊಟ್ಟಕಲ್ ಕಂಪ್ನಿಯಲ್ಲಿ ಮೊದಲು ಕೆಲಸ ಮಾಡ್ತಿದ್ದೆ ಅಥವಾ ಕೊಟ್ಟಕಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ನಾನು ತುಂಬ ದೊಡ್ಡ ಡಿಫ್ರೆಂಟ್ ಮೆಡಿಸಿನ್ ಪ್ರಿಪೇರ್ ಮಾಡಿದ್ದೇನೆ. ಇದು ಅದರಲ್ಲೆಲ್ಲ ಆರ್ಟಿಕಲ್ ಬರೀತಾರವರು, ಇದ್ರ ಈ ಥರ ಕೆಲಸ ಮಾಡುತ್ತೆ, ಪೆನ್ಕ್ರಿಯಾಸ್ ಮೇಲೆ ಡೈರೆಕ್ಟಾಗಿ ಕೆಲಸ ಮಾಡುತ್ತೆ, ಅದ್ಭುತ ಅಂತ. ಸೊ ಅದರಲ್ಲಿ ಅವರು ಅದರ ಹಾಗೆ 6 ತಿಂಗಳು ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಅದು ಇದು ಯಾವ ಥರ ಅಂತಂದರೆ, 6 ತಿಂಗಳಕ್ಕೆ ನಿಮ್ಮ ಶುಗರ್ ಲೆವೆಲ್ ಏನು ವ್ಯತ್ಯಾಸ ಆಗಲ್ಲ, ಅದು ಶುಗರ್ ಹೇಗಿದೆಯೋ ಹಾಗೇ ಇರುತ್ತೆ. ಆದರೆ ಅಷ್ಟೊತ್ತಿಗೆ ಅವರು 100,000 ಹಣವನ್ನು ಮಾಡ್ಕೊಳ್ತಾರೆ, ಯಾಕೆಂದರೆ ಅವ್ರು ನಿಮಗೆ 50% ಡಿಸ್ಕೌಂಟ್ಗೆ ನಾನು ಈ ಮೆಡಿಸಿನ್ ಕೊಡ್ತೇನೆ, ಆದರೆ 3,000 ರೂಪಾಯಿ ಆಗುತ್ತೆ ಅಂತ. ಅಂದರೆ ಅದರಲ್ಲಿ ಒಂದು 10 ರೂಪಾಯಿ ಔಷಧವೂ ಇರೋದಿಲ್ಲ, 6,000 ರೂಪಾಯಿ ಅಂತ MRP ಹಾಕಿ ಅದನ್ನು 50% ಡಿಸ್ಕೌಂಟ್ಗೆ ನಿಮಗೆ ಕೊಡ್ತಾರೆ, 3,000 ರೂಪಾಯಿ ಕೊಡ್ತಾರೆ ಅಂತ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಆ ಥರ ಶಾರ್ಟ್ಕಟ್ ಇದ್ದಿದ್ದರೆ ಆಯುರ್ವೇದದ ಗ್ರಂಥಗಳಲ್ಲಿ ಹೇಳಿಬಿಡ್ತಿದ್ರು, ನೋಡಿರಿ ಈ ಥರ ಶಾರ್ಟ್ಕಟ್ ಇದೆ, ನೀವು ಇದನ್ನು ಮಾಡ್ಕೊಳ್ಳಿ, ಪ್ರಮೇಹನ ಗುಣ ಮಾಡ್ಕೊಳ್ಳಿ ಅಂತ. ಅವರು ಯಾಕೆ ಈ ಥರ ಬಾವಿ ತೋಡಿ ವಾಕಿಂಗ್ ಮಾಡಿ ಅಂತ ಹೇಳ್ತಾ ಇದ್ದರು? ಸೊ ನಮಗೆ ಶಾರ್ಟ್ಕಟ್ ಇಲ್ಲ, ನಮ್ಮ ಎಕ್ಸಸೈಸ್ ಚೆನ್ನಾಗಿ ಮಾಡಬೇಕು, ನಮ್ಮ ಸ್ಟ್ರೆಸ್ ಲೆವೆಲ್ ಕಂಟ್ರೋಲ್ ಇಟ್ಕೊಳ್ಬೇಕು, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಬೇಕು, ನಮ್ಮ ಆಹಾರವನ್ನು ಸರಿಯಾಗಿ ತೆಗೆದುಕೊಳ್ಬೇಕು. ಇದೆಲ್ಲ ಸರಿಯಾಗಿ ಇಲ್ಲ ಅಂತಾದರೆ ಡಯಾಬಿಟಿಸ್ ಬಂದೇ ಬರುತ್ತೆ, ಇವತ್ತಲ್ಲ ನಾಳೆ ಬರುತ್ತೆ. ನಮಗೆ ನಾವು ಏನು ತಪ್ಪು ಕಲ್ಪನೆ ನಮಗಿರುತ್ತೆ ಅಂದರೆ ಡಯಾಬಿಟಿಸ್ ಬಂದಮೇಲೆ ನೋಡೋಣ ಅಂತ. ಹಾಗಲ್ಲ, ನಮಗೆ ಶುಗರ್ ಲೆವೆಲ್ ಇವತ್ತು ಬ್ಲಡ್ಡಲ್ಲಿ ಜಾಸ್ತಿ ಕಾಣಿಸ್ತು ಅಂತಂದರೆ ಇದಕ್ಕೆ ಬೇಕಾದ ತಯಾರಿ 1-5 ವರ್ಷಗಳಿಂದ ಆಗಿದೆ ನಮ್ಮ ದೇಹದಲ್ಲಿ ಅಂತ. ಸೊ ನಮಗೆ ಶುಗರ್ ಬರಬಾರ್ದು ಅಂತ ಆದರೆ ನಾವು ಈಗಲಿಂದನೇ ಕ್ರಮಗಳನ್ನು ತೆಗೆದುಕೊಳ್ಬೇಕೇ ಹೊರತು ಬಂದಮೇಲೆ ಏನೋ ಮ್ಯಾಜಿಕ್ ಆಗುತ್ತೆ ಅಂತ ಅಂದ್ಕೊಳ್ಬಾರ್ದು. ಕೇವಲ ಡಯಾಬಿಟಿಸ್ ಒಂದೇ ಅಲ್ಲ, ಎಲ್ಲ ಕಾಯಿಲೆಗಳಿಗೂ ಇದು ಅನ್ವಯ ಆಗುತ್ತೆ. ಸೊ ನಮ್ಮ ಲೈಫ್ ಸ್ಟೈಲ್ ಸರಿ ಇಟ್ಕೊಳ್ಳೇಬೇಕು, ಯಾವ ಶಾರ್ಟ್ಕಟ್ ಇಲ್ಲ. ದಯವಿಟ್ಟು ಈ ಥರ ಏನೋ ಒಂದು ಮ್ಯಾಜಿಕ್ ಮಾಡ್ತೇವೆ, ಈ ಥರ ಒಂದು ಹೊಸ ಒಂದು ನಾವು ಎಕ್ಸ್ಟ್ರಾಕ್ಟ್ ಅಂತ ತೊಗೊಂಬಂದಿದ್ದೇವೆ, ಇದನ್ನು ತೊಗೊಂಡ್ಬಿಟ್ರೆ ನಿಮಗೆ ಮಂಡಿ ನೋವು ಇನ್ಯಾವತ್ತೂ ಬರಲ್ಲ ಅಂತ ಅವ್ರು ಹೇಳ್ತಾರೆ ಅಂತ ಆದರೆ ಅದು ಸಾಧ್ಯ ಆಗದೇ ಇರುವಂಥ ಮಾತು. ಇವತ್ತು ನಿಮಗೆ ಮಂಡಿ ನೋವು ಸ್ಟಾರ್ಟ್ ಆಗಿದೆ ಅಂತಂದರೆ ಅದಕ್ಕೆ ಬೇಕಾದ ತಯಾರಿ ಮೊದಲಿಂದ ಹಾಕ್ಕೊಂಡು ಬಂದಿದೆ, ಸಡನ್ನಾಗಿ ಬಂದಿದ್ದಲ್ಲ ಅದು. ಮತ್ತು ಅದಕ್ಕೂ ಕೂಡ ಅಂದರೆ ಈ ಥರದ ಯಾವುದೇ ಕಾಯಿಲೆಗೂ ಶಾರ್ಟ್ಕಟ್ ಇರೋದಿಲ್ಲ. ದಯವಿಟ್ಟು ಇಂಥ ವಿಷಯಗಳಿಗೆ ಮೋಸ ಹೋಗಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ವಿಶೇಷ ವಿಷಯದೊಂದಿಗೆ ಬರ್ತೇನೆ. ಧನ್ಯವಾದ.